श्री गुरुभ्यो नमः हरिः ओम। यतो जन्माद्यस्य श्रुतिसुनयमानैक विषयात् स्वतन्त्रस्तन्त्रज्ञो गुरुरपि गुरोर्यश्च जगतां विमूढा यत्तत्त्वं प्रकटमिह वेत्तुं स्वमनसो मुकुन्दं ध्यायामापहत कुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारं वंदे विजयदं हरिं करोतु मम कल्याणं हरिर्हयमुकाविदः गुरुश्च मद्भनामामे वरदोस्तु निरन्तरं वाणिते करवण्यं वचरणो हृदि सर्वदा मद्वाक्यसरणीर्भूयात् श्रीमदाचार्यभावक समाश्रये गुरुं भक्त्या महाविश्वासपूर्वकं निक्षेपे सर्वभारांश्च गुरो श्रीपादपङ्कजे। दीपवन्न हच्चोन्त सन्दर्भदल्लि ತುಳಸಿ ಕಾಷ್ಟದಿಂದ ದೀಪವನ್ನು ಹಚ್ಚಬೇಕು ಅಂತ ಹೇಳಿ ನಿನ್ನೆ ತಿಳಿದುಕೊಂಡಿದ್ದೀವಿ. ಇವತ್ತು ಮುಂದೆ ಹೋಗೋಣ. ದೀಪವನ್ನು ಹಚ್ಚಿದ ಮೇಲೆ ಯಾವುದೇ ಕಾರಣಕ್ಕೂ ಆರಿಸಬಾರದು. ಎಣ್ಣೆ ಖರ್ಚಾಗಿ ಹೋಗ್ತದೆ, ತುಪ್ಪ ಖಾಲಿಯಾಗಿ ಹೋಗ್ತದೆ ಅನ್ನೋಂತಹ ಭಾವನೆಯಿಂದ ಯಾವುದೇ ಕಾರಣಕ್ಕೂ ದೀಪವನ್ನು ಆರಿಸಬಾರದು ಅಂತ ಹೇಳ್ತಾರೆ. ಇನ್ನು ದೀಪ ಪ್ರಲೋಭನಂ ಪುಂಸಾಂ ಕುಷ್ಮಾಂಡ ಛೇದನಂ ಸ್ತ್ರೀಯ. ಇದು ಎಲ್ಲರಿಗೂ ಲೋಕದಲ್ಲಿ ತಿಳಿದಿರುವಂತಹ ವಿಷಯ. ಅದನ್ನು ಇನ್ನೊಂದು ಸಾರಿ ನಾನು ಹೇಳ್ತಾ ಇದ್ದೇನೆ. ದೀಪವನ್ನು ಆ ಮುಂದಗಡೆ ಕುಡಿ ಇರ್ತದಲ್ಲ, ಅದನ್ನು ತೆಗೆದ್ರೆ ಪುರುಷರಾಗಿರುವಂಥವರು ಯಾವುದೇ ಕಾರಣಕ್ಕೂ ತೆಗಿಬಾರದು ಅಂತ ಹೇಳ್ತಾರೆ. ಅದರಿಂದ ವಂಶನಾಶ ಆಗ್ತದೆ ಅಂತ ಹೇಳ್ತಾರೆ. ಇನ್ನು ಸ್ತ್ರೀಯರಾಗಿರುವಂಥವರು ಕುಷ್ಮಾಂಡ ಅಂದರೆ ಕುಂಬಳಕಾಯಿಯನ್ನು ಕತ್ತರಿಸುವಂಥದ್ದು ವಂಶಚ್ಛೇದಕರವಾಗಿರುವಂಥದ್ದು, ಹಾಗಾಗಿ ಯಾವುದೇ ಕಾರಣಕ್ಕೂ ಅವೆರಡು ಕೆಲಸವನ್ನು ಪುರುಷರು ಮತ್ತು ಸ್ತ್ರೀಯರು ಮಾಡಬಾರದು ಅಂತ ಹೇಳ್ತಾರೆ. ಇನ್ನು ವಂಶ ಅಭಿವೃದ್ಧಿ ಆಗಬೇಕು ಅಂತ ಅನ್ನೋಂಥವರು ರಥಸಪ್ತಮಿಯ ದಿವಸ ಕುಂಬಳಕಾಯಿಯನ್ನು ದಾನ ಮಾಡಬೇಕು ಅಂತ ಹೇಳ್ತಾರೆ. ಎಷ್ಟೋ ಜನ ಸ್ತ್ರೀಯರನ್ನು ನಾವು ಕಾಣ್ತಾ ಇದ್ದೀವಿ, ಸೌಭಾಗ್ಯವತಿಯರನ್ನು. 5 ವರ್ಷ ಆಗಿದೆ, 8 ವರ್ಷ ಆಗಿದೆ, 10 ವರ್ಷ ಆಗಿದೆ, 15 ವರ್ಷ ಆದವರಿದ್ದಾರೆ. ನಮಗಿನ್ನೂ ಸಂತಾನ ಭಾಗ್ಯ ಆಗಿಲ್ಲ. ಅವರೇನು ಮಾಡಬೇಕು? ಕುಷ್ಮಾಂಡ ದಾನವನ್ನು ನೀಡಬೇಕು ರಥಸಪ್ತಮಿಯ ದಿವಸ. ಅದರಿಂದ ಒಳ್ಳೆಯ ಸತ್ಸಂತಾನ ಭಗವಂತನ ಅನುಗ್ರಹದಿಂದ ಆಗಲಿಕ್ಕೆ ಸಾಧ್ಯ. ಇನ್ನು ದೇವರ ಮುಂದೆ ದೀಪ ಹಚ್ಚಿರ್ತಾರೆ. ಇದ್ದಕ್ಕಿದ್ದ ಹಾಗೆ ಮನೆಯಲ್ಲಿ ಏನೋ ಅನಾನುಕೂಲ ಆಗಿ ವಿದ್ಯುತ್ ಸಂಪರ್ಕ ಕಡಿದಂತಹ ಸಂದರ್ಭದಲ್ಲಿ ಮುಗ್ಧರಾಗಿ ಅಥವಾ ಇಚ್ಛೆಯಿಂದ ಸ್ವಇಚ್ಛೆಯಿಂದ ದೇವರ ದೀಪವನ್ನು ಅನ್ಯತ್ರ ತಮಗೆ ಬೇಕಾದ ಹಾಗೆ ಬಳಸಿಕೊಂಡಿದ್ದೇ ಆದರೆ ದೇವರ ದ್ರವ್ಯವನ್ನು ಅಪಹಾರ ಮಾಡಿದಂತಹ ದೋಷ. ಯಾವುದೇ ಕಾರಣಕ್ಕೂ ದೇವರ ದೀಪವನ್ನು ದೇವರಿಗೆ ಮಾತ್ರ ಮೀಸಲಾಗಿಡಬೇಕೇ ಹೊರತು ನಮ್ಮ ಉಪಯೋಗಕ್ಕೆ ಅದನ್ನು ಬಳಸಿಕೊಳ್ಳಬಾರದು ಅಂತ ಹೇಳ್ತಾರೆ, ಮಹಾದೋಷವನ್ನು ಹೇಳಿದ್ದಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ದೇವರ ದೀಪವನ್ನು ನಮ್ಮ ಸ್ವಂತ ಪ್ರಯೋಜನಕ್ಕೆ ಬಳಸಬಾರದು. ಅಂಧರಾಗಿ ಜಡರಾಗಿ ಹುಡ್ತಾರೆ ಅಂತ ಹೇಳ್ತಾರೆ, ಹಾಗಾಗಿ ಅದಾಗೋದು ಬೇಡ. ದೇವರ ದೀಪವನ್ನು ದೇವರಿಗೆ ಮೀಸಲಾಗಿಡೋಣ. ಇನ್ನು ದೇವರ ದೀಪವನ್ನು ದೇವಾಲಯದಲ್ಲಿ ಹಚ್ಚಿರ್ತಾರೆ, ಅದನ್ನು ಆರಿಸುವಂಥದ್ದು ಅಥವಾ ದೇವರ ದೀಪದ ಎಣ್ಣೆಯನ್ನು ತೆಗೆದುಕೊಂಡು ಹೋಗುವಂಥದ್ದು, ಕಳ್ಳತನ ಮಾಡುವಂಥದ್ದು, ತುಪ್ಪವನ್ನೇ ಕದಿಯುವಂಥದ್ದು, ದೇವರ ದೀಪವನ್ನೇ ಕದಿಯುವಂಥದ್ದು, ಅವೆಲ್ಲ ಮಹಾದೋಷಕಾರಿಯಾಗಿರುವಂಥದ್ದು ಅಂತ ಹೇಳ್ತಾರೆ. ದೀಪವನ್ನು ಕಳೆಯುವಂಥವನು ಅಂದರೆ ಕದ್ದುಕೊಂಡು ಹೋಗುವಂಥವನು ಅಂಧನಾಗಿ ಹುಡ್ತಾನೆ, ಕುರುಡನಾಗ್ತಾನೆ ದೀಪವನ್ನು ಕದಿಯುವಂಥವನು. ಇನ್ನು ದೀಪ ಆರಿಸಿದಂಥವನು ಒಕ್ಕಣ್ಣನಾಗಿ ಹುಡ್ತಾನೆ, ಒಂದೇ ಕಣ್ಣು. ಇನ್ನು ದೀಪದ ಎಣ್ಣೆಯನ್ನು ಕದ್ದಂಥವನು ಗೂಬೆಯಾಗಿ ಹುಡ್ತಾನೆ ಅಂತ ಹೇಳ್ತಾರೆ. ಅದಕ್ಕೆ ನಮಗೆ ಅವೆಲ್ಲ ಆಗೋದು ಬೇಡ. ಭಗವಂತನ ದೀಪವನ್ನು ಭಕ್ತಿಯಿಂದ ಹಚ್ಚೋಣ. ಹಾಗಾಗಿ ಸಕುಷ್ಟಿ ಜಾಯತೆ ಮೂಢೋ ಭವೇ ಜನ್ಮನಿ ಜನ್ಮನಿ, ಬಹಳ ಕೆಟ್ಟದಾಗಿರುವಂತಹ ಫಲವನ್ನು ಹೇಳಿದ್ದಾರೆ. ಹಾಗಾಗಿ ದೇವರ ವಸ್ತುಗಳನ್ನು
ದೇವರಿಗೆ ಸಂಬಂಧಪಟ್ಟಿರುವಂತಹ ಪದಾರ್ಥಗಳನ್ನು ಅದರಲ್ಲೂ ದೀಪ, ಎಣ್ಣೆ, ಬತ್ತಿ, ತುಪ್ಪ ಯಾವುದೇ ಕಾರಣಕ್ಕೂ ಕದಿಯಬಾರದು ಅನ್ನೋದು ನಮ್ಮ ವಿಚಾರದಲ್ಲಿ ಇರಬೇಕಾಗಿರುವಂತಹ ವಿಷಯ. ಇನ್ನು ದೀಪವನ್ನು ಹಚ್ಚಿರ್ತಾರೆ, ದೀಪವನ್ನು ಹಚ್ಚಿದ ಮೇಲೆ ಲಕ್ಷ ದೀಪೋತ್ಸವ ಅಂತ ಮಾಡ್ತಾರೆ, ದೊಡ್ಡದಾಗಿರುವಂಥದ್ದು ಸಾವಿರಾರು ದೀಪಗಳನ್ನು ಹಚ್ತಾರೆ. ಆ ಹಚ್ಚುವಂತಹ ಸಂದರ್ಭದಲ್ಲಿ ನಾವೇನು ಮಾಡಬೇಕು, ತುಳಸಿ ಕಾಷ್ಟದಿಂದ ಹಚ್ಚಬೇಕು ಅಂತ ಹೇಳ್ತಾರೆ. ದೀಪದಿಂದ ದೀಪವನ್ನು ಹಚ್ಚದೆ ಕಾರ್ತೀಕ ಮಾಸದಲ್ಲಿ ನಾವೇನು ಮಾಡಬೇಕು, ದೀಪೇನ ದೀಪಂ ಪ್ರಜ್ವಾಲ್ಯ, ದೀಪದಿಂದ ದೀಪವನ್ನು ಹಚ್ಚದೆ ನಾವೇನು ಮಾಡಬೇಕು, ಈ ತುಳಸಿ ಕಾಷ್ಟದಿಂದ ದೀಪವನ್ನು ಹಚ್ಚಬೇಕಪ್ಪ ಅಂತ ಹೇಳ್ತಾರೆ. ಇನ್ನು ಯಾವುದೇ ಸಂದರ್ಭದಲ್ಲಿ ಯಾವುದೇ ದೇಶದಲ್ಲಾಗಿರಬಹುದು, ಯಾವುದೇ ಸಂದರ್ಭದಲ್ಲಾಗಿರಬಹುದು, ನ ಮಿಶ್ರೀಕೃತ್ಯ ತದ್ಯಾಸ್ತು ದೀಪಂ ಸ್ನೇಹಾನ್ ಘೃತಾದಿಕಾನ್, ಎಣ್ಣೆಯನ್ನ ಮತ್ತು ತುಪ್ಪವನ್ನ ಎರಡೂ ಮಿಶ್ರಣ ಮಾಡಿ ಯಾವುದೇ ಕಾರಣಕ್ಕೂ ದೀಪ ಹಚ್ಚಬಾರದು, ಮಹಾ ನಿಷಿದ್ಧವಾಗಿರುವಂಥದ್ದು. ತುಪ್ಪದ ದೀಪವೇ ಬೇರೆ, ಎಣ್ಣೆಯ ದೀಪವೇ ಬೇರೆ, ಯಾವುದೇ ಕಾರಣಕ್ಕೂ ಒಂದು ಮಾಡಿ ಹಚ್ಚಬಾರದು. ಹಚ್ಚಿದ್ರೆ ತಾಮಿಶ್ರಂ ನರಕಂ ರಜೇತ್, ಹಾಗಾಗಿ ನರಕಾದಿ ಅನರ್ಥ ಆಗ್ತದೆ. ಹಾಗಾಗಿ ದೀಪವನ್ನು ಹಚ್ಚೋ ಸಂದರ್ಭದಲ್ಲಿ ಎಣ್ಣೆ ದೀಪವೇ ಬೇರೆ, ತುಪ್ಪದ ದೀಪವೇ ಬೇರೆ, ಮಾಡಿ ಹಚ್ಚಬೇಕೇ ಹೊರತು ಒಂದೇ ಮಿಶ್ರಣ ಮಾಡಿ ಯಾವುದೇ ಕಾರಣಕ್ಕೂ ಹಚ್ಚಬಾರದು ಅಂತ ಹೇಳ್ತಾರೆ. ಇನ್ನು ಆನೆಯ ದಂತದಿಂದ ಮಾಡಿರುವಂತಹ ದೀಪದ ಪಾತ್ರೆ ಆಗಿರಬಹುದು, ದುರ್ಗಂಧಮಯವಾಗಿರುವಂತಹ ಪಾತ್ರೆ ಆಗಿರಬಹುದು, ಅದರಲ್ಲಿ ದೀಪವನ್ನು ಹಚ್ಚಬಾರದು, ಮಹಾ ನಿಷಿದ್ಧವಾಗಿರುವಂಥದ್ದು ಅಂತ ಹೇಳ್ತಾರೆ. ಇನ್ನು ಕರ್ಪೂರದಿಂದ ದೀಪವನ್ನು ಹಚ್ತಾರೆ, ದೀಪ ಮಾಡುವಂತಹ ಸಂದರ್ಭದಲ್ಲಿ ಕರ್ಪೂರದಿಂದ ಹಚ್ತಾರೆ, ಅದು ಭಾರಿ ವಿಶೇಷವಾಗಿರುವಂಥದ್ದು, ಭಗವಂತನಿಗೆ ಪ್ರೀತಿಕರವಾಗಿರುವಂಥದ್ದು. ಇನ್ನು ದೀಪವನ್ನು ದಾನ ಮಾಡ್ತಾರೆ, ಅದು ಅತ್ಯಂತ ಅವಶ್ಯಕವಾಗಿರುವಂಥದ್ದು. ದೀಪ ಹಚ್ಚೋದಷ್ಟೇ ಅಲ್ಲ, ದೀಪ ದಾನ ಮಾಡಬೇಕು. ಆ ದೀಪದಾನ ಮಾಡೋದ್ರಿಂದ ಏನಾಗತ್ತೆ ಅದನ್ನು ಹೇಳ್ತಾರೆ, ಮಂತ್ರ ಹೇಳ್ತಾರೆ ಮೊದಲು. ದೀಪವನ್ನು ದಾನ ಮಾಡುವಂತಹ ಮಂತ್ರ, ದೀಪಸ್ತಮೋ ನಾಶಯತಿ ದೀಪ ಕಾಂತಿಂ ಪ್ರಯಚ್ಛತಿ. ದೀಪ ವಿಶಿಷ್ಟವಾಗಿರುವಂಥದ್ದು, ದೀಪ ಅಜ್ಞಾನವನ್ನು ಕಳೆಯುವಂಥದ್ದು. ತಮೋ ನಾಶಯತಿ, ಅಜ್ಞಾನವನ್ನು ಕಳೆದು ಕಾಂತಿಂ ಪ್ರಯಚ್ಛತಿ, ಒಳ್ಳೆಯ ಕಾಂತಿಯನ್ನು ತಂದುಕೊಡುವಂಥದ್ದು. ತಸ್ಮಾತ್ ದೀಪ ಪ್ರಧಾನೇನ ಮಮ ವಂಶ ಪ್ರವರ್ಧನಂ, ಒಳ್ಳೆಯ ಸಂತಾನ ನಮಗಾಗಲಿ, ವಂಶಾಭಿವೃದ್ಧಿ ಆಗಲಿ ಅಂತ ಹೇಳಿ ದೀಪದಾನವನ್ನು ಕೊಡಬೇಕಪ್ಪ. ಅದರಲ್ಲೂ ವಿಶೇಷವಾಗಿ ಜ್ಞಾನಿಗಳಿಗೆ, ಸದಾಚಾರದಿಂದ ಕೂಡಿರೋಂಥವರಿಗೆ ದೀಪದಾನವನ್ನು ಮಾಡಬೇಕು. ಇನ್ನು ಸಾಮಾನ್ಯವಾಗಿ ಹಬ್ಬಗಳಲ್ಲಿ ದೀಪವನ್ನು ಹಚ್ತಾರೆ, ನಾನಾ ವಿಧವಾದ ಹಬ್ಬಗಳಿದ್ದಾವೆ, ಆ ಹಬ್ಬಗಳಲ್ಲಿ ವಿಶೇಷವಾಗಿ ದೀಪವನ್ನು ಹಚ್ಚೋದನ್ನು ನಾವು ಕಾಣ್ತಾ ಇದ್ದೀವಿ. ಯಾವ್ಯಾವ ದೀಪವನ್ನು ಹಚ್ತಾರೆ, ಯಾವ್ಯಾವ ಮಾಸಗಳಲ್ಲಿ ದೀಪವನ್ನು ಹಚ್ತಾರೆ ಅಂತ ಕೇಳಿದರೆ, ಅದರಲ್ಲೂ ಮುಖ್ಯವಾಗಿ ಕಾರ್ತೀಕ ಮಾಸದಲ್ಲಿ ದೀಪವನ್ನು ಹಚ್ಚೋದನ್ನು ನಾವು ಕಾಣ್ತೀವಿ. ಅದರಲ್ಲೂ ಕಾರ್ತೀಕ ಮಾಸ ಭಾರಿ ವಿಶೇಷವಾಗಿರುವಂಥದ್ದು. ಕಾರ್ತೀಕ ಮಾಸದ ಬಗ್ಗೆ ಮುಂದೆ ನೋಡೋಣ. ನಿತ್ಯದಲ್ಲಿ ನಾವು ತುಳಸಿ ಪೂಜೆಯನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ತುಳಸಿಯ ಮಹಿಮೆ ಅಪೂರ್ವವಾಗಿರುವಂಥದ್ದು. ಅದರಲ್ಲೂ ಮೂರು ಗಿಡಗಳು, ಮರಗಳು ಭಾರಿ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ಮೊದಲನೇದಾಗಿ ಶಮೀವೃಕ್ಷ, ಬನ್ನಿ ಮರ ಅಂತಾರೆ ಆಡು ಭಾಷೆಯಲ್ಲಿ, ಬನ್ನಿ ಮರ ಆಗಿರ್ಬೋದು. ಧಾತ್ರಿ ಗಿಡ ಅಥವಾ ಧಾತ್ರಿ ಮರ, ದೊಡ್ಡದಾಗಿ ಬೆಳೆದಿದ್ರೆ ಅದು ಬೆಟ್ಟದ ನೆಲ್ಲಿಕಾಯಿ ಅಂತ ಕರೀತಾರೆ. ಆಮೇಲೆ ಅಶ್ವತ್ಥ ಮರ. ಈ ಮೂರೂ ಮರಗಳು ಭಗವಂತನ ವಿಶೇಷ ಸನ್ನಿಧಾನೋಪೇತವಾಗಿರುವಂಥದ್ದು. ಹಾಗಾಗಿ ಈ ಮೂರೂ ಮರಗಳನ್ನು ವಿಶೇಷವಾಗಿ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ಈ ಮೂರರಲ್ಲಿ ಮೊದಲನೇದಾಗಿರುವಂಥದ್ದು, ಇದರ ಜೊತೆಗೆ ಈ ಮೂರು ಮರಗಳ ಜೊತೆಗೆ ತುಳಸಿ ಪೂಜೆಯನ್ನು ಮಾಡಬೇಕು, ತುಳಸಿಯ ಆರಾಧನೆಯನ್ನು ಮಾಡಬೇಕು, ಅದರಲ್ಲಿ ಜೊತೆಗೆ ದೀಪಾರಾಧನೆಯನ್ನು ಮಾಡಬೇಕು ಅಂತಲೂ ಹೇಳ್ತಾರೆ. ದೀಪದ ಆರಾಧನೆ ಅತ್ಯಂತ ಅವಶ್ಯಕವಾಗಿರುವಂಥದ್ದು. ದೀಪವನ್ನು ಆ ತುಳಸಿಯ ಮುಂದೆ ಹಚ್ಚಿ
ಪ್ರಾರ್ಥನೆಯನ್ನು ಮಾಡಬೇಕು, ಅದರಿಂದ ವಿಶೇಷವಾದ ಫಲ. ಯಾರು ತುಳಸಿ ಮುಂದೆ ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನು ಮಾಡಬೇಕಂತೆ, ಯನ್ಮೂಲೇ ಸರ್ವತೀರ್ಥಾನಿ ಯನ್ಮಧ್ಯೇ ಸರ್ವದೇವತ ಯದಾಗ್ರೇ ಸರ್ವವೇದಾಶ್ಚ ತುಳಸಿ ತ್ವಾಂ ನಮಾಮ್ಯಹಂ. ಈ ಶ್ಲೋಕವನ್ನು ಸ್ತ್ರೀಯರು ವಿಶೇಷವಾಗಿ ಪಾರಾಯಣ ಮಾಡಬೇಕು. ತುಳಸಿ ಮುಂದೆ ದೀಪವನ್ನು ಹಚ್ಚಿ ನೀರನ್ನು ಹಾಕಿ ತುಳಸಿ ಗಿಡಕ್ಕೆ ಈ ಮಂತ್ರವನ್ನು ಹೇಳಬೇಕು. ಅದು ಭಾರಿ ವಿಶೇಷವಾಗಿರುವಂಥದ್ದು. ಯನ್ಮೂಲೇ ಸರ್ವತೀರ್ಥಾನಿ, ಎಲ್ಲ ತೀರ್ಥಗಳು ತುಳಸಿ ಗಿಡದ ಬುಡದಲ್ಲಿದ್ದಾವೆ. ತುಲನೆ ಮಾಡಲಿಕ್ಕೆ ಆಗೋದೇ ಇಲ್ಲ, ಸಾಧ್ಯವೇ ಇಲ್ಲ, ಅಷ್ಟು ಪುಣ್ಯವನ್ನು ಕೊಡ್ತಾ ಇದ್ದಾಳೆ ತುಳಸಿ. ಅಂತಹ ಸಸಿ ಆದ್ದರಿಂದ ಅದಕ್ಕೆ ತುಳಸಿ ಅಂತ ಕರೀತಾ ಇದ್ದಾರೆ. ಇನ್ನೂ ಹೇಳಬೇಕು ಅಂದರೆ ತುಳಸಿ ವೈಜ್ಞಾನಿಕವಾಗಿ ನೋಡೋದಾದರೆ ವಿಶೇಷವಾಗಿ ನಮಗೆ ಉಸಿರಾಟಕ್ಕೆ ಬೇಕಾಗಿರುವಂತಹ ಗಾಳಿಯನ್ನು ತಂದುಕೊಡುವಂತಹ ವಿಶೇಷವಾದ ಔಷಧಿ ಗುಣದಿಂದ ಕೂಡಿರುವಂತಹ ಅದು ಸಸಿ, ಅದು ತುಳಸಿ. ಯಾರು ತುಳಸಿ ಹತ್ತಿರದಲ್ಲಿ ವಾಸ ಮಾಡ್ತಾರೋ, ತುಳಸಿಯ ಆಸುಪಾಸಿನಲ್ಲಿ ಓಡಾಡ್ತಾರೋ, ಅವರಿಗೆ ಎಲ್ಲ ರೋಗಗಳು ಪರಿಹಾರ ಆಗ್ತವೆ. ತುಳಸಿ ಯಾರ ಮನೆ ಮುಂದಿರ್ತದೋ ಆ ಮನೆಯ ಒಳಗಡೆ ದುಷ್ಟಶಕ್ತಿಗಳು ಪ್ರವೇಶವನ್ನು ಮಾಡೋದಿಲ್ಲ. ಹಾಗಾಗಿ ಹಿಂದೆಲ್ಲ ಹಳ್ಳಿಗಳಲ್ಲಿ, ಈಗೂ ಕೆಲವು ಮನೆಗಳಲ್ಲಿದೆ, ಹಳ್ಳಿಗಳಲ್ಲಿ ವಿಶೇಷವಾಗಿ ತುಳಸಿ ವೃಂದಾವನವನ್ನು ಇಡೋವಂಥವ್ರು ಮನೆ ಮುಂದೆ. ಈಗೂ ಎಷ್ಟೋ ಮನೆಯಲ್ಲಿ ಸಿಟಿಗಳಲ್ಲೂ ನಾವು ಕಾಣ್ತೀವಿ ತುಳಸಿಯನ್ನು ಪೂಜಾ ಮಾಡ್ತಾರೆ. ಕಾರಣ ಏನು ಅಂದರೆ ಆ ತುಳಸಿಯ ಮಹಿಮೆ ಅಷ್ಟಿದೆ, ಅಷ್ಟು ವಿಶೇಷವಾಗಿರುವಂಥದ್ದು. ಹಾಗಾಗಿ ಆ ತುಳಸಿಯ ಸಂಪರ್ಕದಲ್ಲಿ ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡಬೇಕು. ಯನ್ಮೂಲೆ ಸರ್ವತೀರ್ಥಾನಿ, ಎಲ್ಲ ತೀರ್ಥಗಳ ಸನ್ನಿಧಾನ ಆ ಬುಡದಲ್ಲಿದೆ. ಯನ್ಮಧ್ಯೆ ಸರ್ವದೇವತಾ, ಎಲ್ಲ ದೇವತೆಗಳು ಅಲ್ಲಿ ವಾಸ ಮಾಡ್ತಾ ಇದ್ದಾರೆ ಮಧ್ಯಭಾಗದಲ್ಲಿ. ಯದಾಗ್ರೇ ಸರ್ವವೇದಾಶ್ಚ ಅನಂತಾವೈ ವೇದಾಹ, ಅನಂತವಾಗಿರುವಂತಹ ವೇದರಾಶಿಗಳು ಮೇಲುಭಾಗದಲ್ಲಿ ಅಗ್ರಭಾಗದಲ್ಲಿದ್ದಾವೆ. ಅಂತಹ ಎಲ್ಲ ದೇವತೆಗಳು, ಎಲ್ಲ ತೀರ್ಥಗಳು, ಎಲ್ಲ ವೇದಗಳು ಸನ್ನಿಧಾನ ನಿನ್ನಲ್ಲಿದೆ, ನೀನು ನಮಗೆ ನವಕ್ಷಣೆಯನ್ನು ಮಾಡು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಬೇಕು. ತುಳಸಿ ಶ್ರೀ ಸಖೆ ಪಾಪಹಾರಿಣಿ ಪುಣ್ಯದೇ, ನಮಸ್ತೆ ನಾರದನು ತೇ ನಾರಾಯಣಿ ಮನಃಪ್ರಿಯೇ ಅಂತ ಹೇಳಿ ಅವಳನ್ನು ಪ್ರಾರ್ಥನೆ ಮಾಡಬೇಕು. ತಕಾರೋ ಮರಣಂ ಪ್ರೋಕ್ತಂ ತದ್ಯೋಗ ಸ್ಯಾತ್ ಉಕಾರತಃ ಮೃದಾ ಲಸತಿ ಸೇತ್ಯೇವ ತುಳಸಿ ವೇತ್ಯೇವ ಗೀಯತೆ. ಬಹಳ ಸುಂದರವಾಗಿ ಬ್ರಹ್ಮವೈವರ್ತ ಪುರಾಣ ನಮಗೆ ತಿಳಿಸ್ತಾ ಇದೆ. ತಾ ಅಂದರೆ ಮರಣ, ತುಳಸಿ ಅಂತಾಗಬೇಕಲ್ಲ, ತಾ ಅಂದರೆ ಮರಣ, ಊ ಅಂದರೆ ಯೋಗ. ಮರಣದ ಯೋಗವಾದಾಗಲೂ ಲಸತಿ ಪ್ರಕಾಶಿಸುವಂತೆ ಮಾಡುವಂಥವಳು, ವಿಶೇಷವಾಗಿ ನಮ್ಮನ್ನು ಅನುಗ್ರಹ ಮಾಡುವಂಥವಳು. ಆದ್ದರಿಂದ ಅವಳಿಗೆ ತುಳಸಿ ತುಳಸಿ ಅಂತ ಕರೀತಾರೆ. ತುಳಸಿಯ ಒಂದು ಜನ್ಮ, ಅವಳು ಹೇಗೆ ಅವತಾರವನ್ನು ಮಾಡಿದ್ದಾಳೆ ಅಂತನ್ನೋದನ್ನು ನಾಳೆ ವಿಶೇಷವಾಗಿ ತಿಳಿದಕ್ಕೆ ಪ್ರಯತ್ನವನ್ನು ಮಾಡೋಣ.